ನಮ್ಮ ಹೊಟ್ಟೆಯನ್ನ ತುಂಬಿಸೋ ಕೆಲಸ ನಿಮ್ದು. ಭಕ್ತರ ಕೆಲಸ ಏನಪ್ಪ ಅಂದ್ರೆ ಸ್ವಾಮಿಗಳು ಹೊಟ್ಟೆ ತುಂಬಿಸೋ ಕೆಲಸ, ಸ್ವಾಮಿಗಳು ಕೆಲಸ ಏನಪ್ಪ ಅಂತಂದ್ರೆ ಭಕ್ತರ ನೆತ್ತೆ ತುಂಬಿಸೋ ಕೆಲಸ. ಹಗಲೆಲ್ಲ ನೀವು ನಮ್ಮ ಹೊಟ್ಟೆ ಕಡೆಗೆ ಲಕ್ಷ್ಯ ಕೊಡಬೇಕು, ಸಾಯಂಕಾಲ ಆದ ಕೂಡಲೇ ನಾವು ನಿಮ್ಮ ನೆತ್ತೆ ಕಡೆಗೆ ಲಕ್ಷ್ಯ ಕೊಡಬೇಕು. ನಿಮ್ಮ ತಲೆ ಸ್ವಚ್ಛ ಇತ್ತು ಅಂತಂದ್ರೆ ನಿಮ್ಮ ಜೀವನ ಬಹಳ ಹಸನಾಗಿರುತ್ತದೆ. ನಾ ನಿಮಗೆ ಹೇಳೋದಿಷ್ಟೇ, ಊಟಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ನಿಮ್ಮ ತಟ್ಟೆಯೊಳಗ ಏನಾದರೂ ಬೇಡವಾದ ವಸ್ತು ಬಂತು ಅಂತಂದ್ರೆ ಹಂಗ ಇರ್ಲಿ ಬಿಡು ಬಂದೈತೆ ಅಂತ ನುಂಗ್ತಿರೋ ತೆಗೆದು ಹೊರಗಿಡ್ತಿರೋ? ಹೊರಗಿಡ್ತೀರಿ, ನಿಮ್ಗೆ ಗೊತ್ತು ಅದ್ರಾಗಿನ ಮಹಾ ಇಲ್ಲ. ಆದ್ರೆ ಒಂದು ವಿಚಾರ ಹೊರಗಿನಿಂದ ಬಂತು ಅಂತಂದ್ರೆ ಅದನ್ನ ತೆಗೆದು ಹೊರಗೆ ಹಾಕೋದ್ರಲ್ಲಿ ನೀವು ಒಳಗೆ ಹಾಕೊಳ್ತೀರಿ. ಹೊಟ್ಟಿಗೆ ಏನ್ ಹಾಕಬೇಕಂತ ಗೊತ್ತಿದೆ, ಆದ್ರ ನೆತ್ತಿಗೆ ಏನ್ ಹಾಕಬೇಕಂತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಬೇಡವಾದ ವಸ್ತುಗಳನ್ನ ಚೆಲ್ಲಿ ಬೇಕಾಗಿರುವಂತಹದ್ದನ್ನ ಹೊಟ್ಟೆ ಒಳಗೆ ಹಾಕೊಳ್ತೀರಿ, ಆದ್ರೆ ಕೆಲವು ಸಾರಿ ಸಮಾಜದಲ್ಲಿ ಕೆಟ್ಟ ವಿಚಾರಗಳನ್ನ ತಲೆಯೊಳಗೆ ಹಾಕೊಳ್ತೀರಿ. ಅದು ಆಗಬಾರದು. ಯಾವುದು ನಮ್ಮನ್ನ ಖುಷಿ ಪಡಿಸ್ತದೆ ಅದನ್ನ ತಲೆಯೊಳಗೆ ಹಾಕೋಬೇಕು. ಯಾವುದು ನಮ್ಮ ಚಿಂತೆಯನ್ನ ನಮ್ಮ ನೆಮ್ಮದಿಯನ್ನ ಹಾಳು ಮಾಡಿ ಚಿಂತೆಗೀಡು ಮಾಡ್ತದೆ ಅದನ್ನ ಎಂದೂ ತಲೆಯೊಳಗೆ ಹಾಕಿಕೊಳ್ಳುವ ಹಾಗಿಲ್ಲ ಜೀವನದಲ್ಲಿ. ಅದು ನಮಗೆ ದುಃಖವನ್ನ ಕೊಡುತ್ತದೆ. ಈ ಭೂಮಿ ಮೇಲೆ ಹೆಚ್ಚಾಗಿ ನಮಗೆ ಎಂತವ್ರು ಭೇಟಿ ಆಗ್ತಾರಪ್ಪ ಅಂದ್ರೆ ದುಃಖ ಕೊಡೋರ ಬಹಳ ಜನ ಭೇಟಿ ಆಗ್ತಾರೆ, ಹೊರತಾಗಿ ಇರುವ ದುಃಖವನ್ನ ದೂರ ಮಾಡತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ. ನಾನು ತಮಗೇನು ಹೇಳಕ್ ಇಚ್ಛಪಡ್ತೀನಿ ಈ ಬಿಸನಳ್ಳಿಯ ಕಾಶಿ ಜಗದ್ಗುರುಗಳವರ ಮಠದಲ್ಲಿ ಅಂತಂದ್ರೆ, ಸಾಧ್ಯವಾದ ಮಟ್ಟಿಗೆ ಸಮಾಜದಲ್ಲಿ ನಿಮ್ಮ ಬಂಧುಗಳಿರಬಹುದು, ಇನ್ಯಾರೋ ಅಪರಿಚಿತರಿರಬಹುದು, ಒಳ್ಳೆಯದನ್ನ ಕೊಟ್ರೆ ಅದನ್ನು ತಲೆಯೊಳಗೆ ಹಾಕಿಕೊಳ್ಳಿ. ಒಂದ್ ವೇಳೆ ನಿಮ್ಮನ್ನ ಚಿಂತೆಗೀಡು ಮಾಡುವಂತಹ ಯಾವುದೇ ವಿಚಾರವನ್ನ ಕೊಟ್ರೆ ಅದನ್ನ ಆಗಿಂದಾಗ ಹೊರಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಬೇಕು. ಸಮಾಜ ಹೇಗಿದೆ ಅಂತಂದ್ರೆ ನಿಮ್ಮ ಮನೆ ಇದ್ದ ಹಾಗಿದ್ದೇನೆ. ಈಗ ನಿಮ್ಮ ಮನೆ